ಹುಬ್ಬಳ್ಳಿನಲ್ಲಿ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ವ್ಯಾಕ್ಸಿನ್ಗಾಗಿ ಪರದಾಟ ಹುಬ್ಬಳ್ಳಿನಲ್ಲಿ ವ್ಯಾಕ್ಸಿನ್ಗಾಗಿ ಬೆಳಗ್ಗೆಯಿಂದ ಜನ ಕಾದು ಕೂತಿದ್ದಾರೆ ಆದರೆ ವ್ಯಾಕ್ಸಿನ್ ಬಂದಿಲ್ಲ ಅಂತ ಆಸ್ಪತ್ರೆ ಸಿಬ್ಬಂದಿ ಹೇಳ್ತಾ ಇದ್ದಾರೆ ಟೋಕನ್ ಕೊಟ್ಬಿಟ್ಟು ವೇಟ್ ಮಾಡಿ ಅಂತ ಇದ್ದಾರೆ ಸಿಬ್ಬಂದಿ ಅಧಿಕಾರಿಗಳು ವೈದ್ಯರ ವಿರುದ್ಧ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಏನಪ್ಪ ಇದು ಕತೆ ಮೊದಲೇ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದೀವಿ ಈಗ ನೋಡಿದ್ರೆ ನೀವು ಕಾಯಿರಿ ಕಾಯಿರಿ ಅಂತಾರೆ ಅವರಿಗೆಲ್ಲ ಹೆದರಿಕೆ ಅಯ್ಯೋ ಎಷ್ಟೊತ್ತು ಹಾಸ್ಪಿಟಲಲ್ಲಿ ಇರಬೇಕಪ್ಪ ಅಂತ ಒಂದು ರಿಪೋರ್ಟ್ ಇದೆ ನೋಡೋಣ ಇದರಲ್ಲಿ ಒಂದು ಕಡೆ ಕೊರೋನಾ ರಣಕೇಕೆಯನ್ನು ಹಾಕ್ತಾ ಇದೆ ಇನ್ನೊಂದು ಕಡೆ ವ್ಯಾಕ್ಸಿನ್ಗಾಗಿ ಜನರು ಪರದಾಡ್ತಾ ಇದ್ದಾರೆ ನಾನಿದೀಗ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಇದ್ದೀನಿ ಇಂದಿನಿಂದ 18 ವರ್ಷ ಮೇಲ್ಪಟ್ಟವರಿಗೆ ಕೊರೋನಾ ಲಸಿಕೆಯನ್ನು ಕೊಡ್ತೀವಿ ಅಂತ ಹೇಳಿ ಜಿಲ್ಲಾಡಳಿತ ಪ್ರಕಟಣೆಯನ್ನು ಕೊಟ್ಟಿತ್ತು ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಯುವಕರು ಆನ್ಲೈನ್ ರಿಜಿಸ್ಟ್ರೇಷನ್ ಅನ್ನು ಸಹ ಮಾಡಿಕೊಂಡು ಟೋಕನ್ ಅನ್ನು ತೆಗೆದುಕೊಂಡು ಬಂದಿದ್ದಾರೆ ನನ್ನ ಬಲಭಾಗದಲ್ಲಿ ಇರುವಂತವರು ಎರಡನೇ ಡೋಸ್ ತೆಗೆದುಕೊಳ್ಳಲಿಕ್ಕೆ ಬಂದಿರತಕ್ಕಂತ ಹಿರಿಯರಿದ್ದಾರೆ ಅವರಿಗಾಗಲೇ ಮೊದಲನೇ ಡೋಸ್ ಹಾಕಿಸಿಕೊಂಡಿರುವಂತವರು ಮತ್ತು ಈಗಾಗಲೇ ಎರಡನೇ ಡೋಸ್ಗಾಗಿ ಕಾಯ್ತಾ ಕೂತಿರುವಂತವರು ಅವರು ಒಂದು ಕಡೆ ಲಸಿಕೆಗಾಗಿ ಕಾಯ್ತಾ ಇದ್ದರೆ ಇನ್ನೊಂದು ಕಡೆ ಸಾಕಷ್ಟು ಸಂಖ್ಯೆಯಲ್ಲಿ ಯುವಕರು ಯುವತಿಯರು ಇವತ್ತಿನಿಂದ ಆನ್ಲೈನ್ನಲ್ಲಿ ರಿಜಿಸ್ಟ್ರೇಷನ್ ಅನ್ನು ಸಹ ಮಾಡಿಸ್ಕೊಂಡಿದ್ರು ಇವತ್ತಿನಿಂದ ಲಸಿಕೆ ಕೊಡ್ತಾರೆ ಅಂತ ಹೇಳಿ ಗೊತ್ತಾದ ನಂತರ ಸಾಕಷ್ಟು ಪ್ರಮಾಣದಲ್ಲಿ ಎಲ್ಲರೂ ಸಹ ಆನ್ಲೈನ್ ಅನ್ನು ರಿಜಿಸ್ಟ್ರೇಷನ್ ಅನ್ನು ಮಾಡಿಕೊಂಡಿದ್ರು ಆದರೆ ನಿನ್ನೆಯಿಂದ ಜಿಲ್ಲಾಡಳಿತದಿಂದ ಲಸಿಕೆ ಸರಬರಾಜು ಆಗ್ತಾ ಇದೆ ಆದರೆ ಹುಬ್ಬಳ್ಳಿಯ ಕಿಮ್ಸ್ಗೆ ಈ ಕ್ಷಣದವರೆಗೂ ಸಹ ಸರಬರಾಜು ಆಗಿಲ್ಲ ಅಂತ ಹೇಳ್ಬೋದು ಈ ಹಿನ್ನೆಲೆಯಲ್ಲಿ ಇವತ್ತು ಬೆಳಗಿನಿಂದ 150 ಟೋಕನ್ಗಳನ್ನು ಈಗಾಗಲೇ ಯುವಕ ಯುವತಿಯರಿಗೆ ವಿತರಣೆಯನ್ನು ಮಾಡಿದ್ದಾರೆ ಆದರೆ ಬೆಳಗ್ಗೆ 7ರಿಂದ ವ್ಯಾಕ್ಸಿನ್ ಹಾಕಿಸ್ಕೊಳ್ಬೇಕಂತ ಹೇಳಿ ಕಾಯ್ದುಕೊಂಡು ಏನು ಕೂತಿದ್ದಾರೆ ಕ್ಯೂ ಅಲ್ಲಿ ಕೂತಿದ್ದಾರೆ ಟೋಕನ್ ಅನ್ನು ಪಡೆದುಕೊಂಡು ಕೂತಿದ್ದಾರೆ ಅವರಿಗೆ ಈ ಕ್ಷಣದವರೆಗೂ ಸಹ ವ್ಯಾಕ್ಸಿನ್ ಸಿಕ್ಕಿಲ್ಲ ಹೀಗಾಗಿ ಒಂದು ಕಡೆ ಆಕ್ರೋಶವನ್ನು ಯುವಕರು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂತಂದ್ರೆ ನಾವು ಬೆಳಗ್ಗೆಯಿಂದನೇ ವ್ಯಾಕ್ಸಿನ್ ಅನ್ನು ತೆಗೆದುಕೊಳ್ಬೇಕಂತ ಹೇಳಿ ಕ್ಯೂ ಅಲ್ಲೇ ಬಂದಿದ್ವಿ ಆದರೆ ನಮಗೆ ಈ ಕ್ಷಣದವರೆಗೂ ಸಹ ವ್ಯಾಕ್ಸಿನ್ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ಕಿಮ್ಸ್ನ ವ್ಯಾಕ್ಸಿನ್ನ ಮುಖ್ಯಸ್ಥರು ಏನಿದ್ದಾರೆ ಅವರು ಸಹ ಜನರನ್ನ ಸಂಭಾಳಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ವ್ಯಾಕ್ಸಿನ್ ಯಾಕೆ ತಡ ಆಗಿದೆ ಮತ್ತು ಯಾವ ರೀತಿಯಾಗಿ ವಿತರಣೆಯನ್ನು ಮಾಡ್ತೀವಿ ಅಂತ ಹೇಳಿ ಅವರು ಸಹ ಹೇಳ್ತಾ ಇದ್ದಾರೆ ಅವ್ರನ್ನು ಸಹ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ ಸರ್ 18 ವರ್ಷ ಮೇಲ್ಪಟ್ಟವರಿಗೆ ವ್ಯಾಕ್ಸಿನ್ ಇವತ್ತಿನಿಂದ ಕೊಡ್ತೀವಿ ಅಂತ ಹೇಳಿದ್ರು ಬಂದಿದ್ಯಾ ಕೊಡ್ತಾ ಇದ್ದೀರಾ ಹೀಗೆ ಇವಾಗ ಆಲ್ರೆಡಿ ರಿಜಿಸ್ಟ್ರೇಷನ್ ಸೆಷನ್ ಓಪನ್ ಆಗಿದೆ ಒಂದು ವಾರದ ಸೆಷನ್ ಓಪನ್ ಮಾಡಿದೀವಿ ಸೊ ಈಚ್ ಸೆಷನ್ ಪರ್ ಡೇ 150 ಜನ ವ್ಯಾಕ್ಸಿನೇಷನ್ ಕೆಪಾಸಿಟಿ ಸೊ ಆಲ್ರೆಡಿ ಒಂದು ವಾರದ ಬುಕ್ ಆಗಿದೆ ಈಗ ಸೊ ಆನ್ಲೈನ್ ಮುಖಾಂತರ ರಿಜಿಸ್ಟ್ರೇಷನ್ ಅವ್ರ ಅಬೋವ್ 18-45 ಕಂಪಲ್ಸರಿ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಈಗ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಟೋಕನ್ ತೆಗೆದುಕೊಂಡಿರೋರು ಬೆಳಗ್ಗೆ 7ರಿಂದನೇ ಕ್ಯೂ ಅಲ್ಲಿ ಕೂತಿದ್ದಾರೆ ಇಲ್ಲಿವರೆಗೂ ವ್ಯಾಕ್ಸಿನ್ ಬಂದಿಲ್ಲ ಅಂತ ಹೇಳಿ ಆರೋಪವನ್ನು ಮಾಡ್ತಾರೆ ವ್ಯಾಕ್ಸಿನ್ ಬಂದಿದೆಯಾ ಬಂದರೆ ಎಷ್ಟು ಜನರಿಗೆ ಕೊಡ್ತೀರಾ ಈಗ ವ್ಯಾಕ್ಸಿನ್ ಧಾರವಾಡ DHO ಆಫೀಸಿಂದ ನಮಗೆ ಇನ್ನೂ ರಿಸೀವ್ ಆಗಬೇಕು ಸೊ ನಿನ್ನೆ ವ್ಯಾಕ್ಸಿನ್ ಬಂದಿದೆ ಸಾಯಂಕಾಲ ಅವರು ಡಿಸ್ಟ್ರಿಕ್ಟ್ ಹಾಸ್ಪಿಟಲಲ್ಲಿ ನಿನ್ನೆ ಇನಾಗ್ರೇಷನ್ ವ್ಯಾಕ್ಸಿನೇಷನ್ ಮಾಡಿದ್ದಾರೆ ಸೊ ಅವರು ಈಗ ಅವ್ರ ಕಡೆಯಿಂದ ನಮಗೆ ವ್ಯಾಕ್ಸಿನೇಷನ್ ಬರಬೇಕು ಸೊ ಇನ್ನೂ ಬಂದಿಲ್ಲ ಇನ್ನು ಬಂದ ಮೇಲೆ ಅವ್ರದ್ದು ಸಪ್ರೇಟ್ ಪ್ಯಾಕಿಂಗ್ ಸಪ್ರೇಟ್ ವ್ಯಾಕ್ಸಿನ್ ಇದೆ ಹೆಸರು ಸೇಮ್ ಇರ್ಬೋದು ಬಟ್ ಅವ್ರದ್ದು ಈ 45 ಅಬೋವ್ ಏನು ವ್ಯಾಕ್ಸಿನ್ ಕೊಡ್ತಾ ಇದ್ದೀವಿ ಆ ವ್ಯಾಕ್ಸಿನ್ ಸೇಮ್ ಅಲ್ಲ ಸೊ ಅವರಿಗೆ ಸಪ್ರೇಟ್ ವ್ಯಾಕ್ಸಿನ್ ಇದೆ ಸೊ ಆ ವ್ಯಾಕ್ಸಿನ್ ಬಂದ ಕೂಡಲೇ ಅವ್ರದ್ದು 18+44 ಇವತ್ತಿಂದ 150 ಜನ ಮಾಡ್ತೀವಿ ಅಂದ್ರೆ ಕೇವಲ ಬರೀ 150 ಜನರಿಗೆ ಮಾತ್ರನಾ ಹೇಗೆ ಹೌದು ಒಂದು ಸೆಷನ್ ಕಿಮ್ಸಿಗೆ ಕೊಟ್ಟಿದ್ದಾರೆ ಯಾಕಂದ್ರೆ ನಾವು ದಿನನಿತ್ಯ 700-800 45 ಅಬೋವ್ ಮಾಡ್ತಿದ್ದೀವಿ ಮತ್ತೆ ಈಗ 18-44 ಇನಿಷಿಯಲಿ ಚಾಲನೆ ಮೆಡಿಕಲ್ ಕಾಲೇಜಲ್ಲಿ ಮಾಡಿ ಅಂತ ಹೇಳಿದ್ದಾರೆ ಸೊ ಅದಕ್ಕೆ ಪರ್ ಡೇ ಸೆಷನ್ 150 ಮಾಡ್ತಿದ್ದೀವಿ ಈಗ ಇದಿಷ್ಟು ಮುಖ್ಯಸ್ಥರ ಮಾತುಗಳು ನಾವು ವ್ಯಾಕ್ಸಿನ್ ಬರುವಿಕೆಗಾಗಿ ಕಾಯ್ತಾ ಇದ್ದೀವಿ ಜಿಲ್ಲಾಡಳಿತದಿಂದನೂ ಸಹ ನಮಗೆ ಆರೋಗ್ಯ ಇಲಾಖೆಯಿಂದ ಈಗಲೂ ಸಹ ವ್ಯಾಕ್ಸಿನ್ ರಿಸೀವ್ ಆಗಿಲ್ಲ ಆದರೆ 150 ಜನರಿಗೆ ನಾವು ಟೋಕನ್ ಅನ್ನು ಕೊಟ್ಟಿದ್ದೀವಿ ಆ ವ್ಯಾಕ್ಸಿನ್ ಬಂದ ತಕ್ಷಣವೇ ನಾವು ಕೊಡ್ತೀವಿ ಅಂತ ಹೇಳಿ ಅವರು ಒಂದು ಕಡೆ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ಟೋಕನ್ ಅನ್ನು ತೆಗೆದುಕೊಂಡಿರೋರು ಸಹ ಇಲ್ಲಿದ್ದಾರೆ ಅವ್ರನ್ನು ಸಹ ಕೇಳ್ತೀನಿ ಸರ್ ವ್ಯಾಕ್ಸಿನ್ ಸಿಗ್ತಾ ಯಾವಾಗಿಂದ ಕಾಯ್ತಾ ಇದ್ದೀರಿ 8:30 ಕಾಯ್ತಾ ಇದ್ದೇವೆ ನಾವು ಈಗ 10 ಗಂಟೆ ಆಯ್ತು ವ್ಯಾಕ್ಸಿನ್ ಸಿಕ್ಕಿಲ್ಲ ಅಂದ್ರೆ ಮನೆಗೆ ಹೋಗ್ಬೇಕು ಫಸ್ಟ್ ಥಿಂಗ್ ಮನೆಗೆ ಹೋಗ್ಲಿಕ್ಕೆ ಇವ್ರ ಪರ್ಮಿಷನ್ ಪೊಲೀಸ್ ಇದೆಯಾ ಗೊತ್ತಿಲ್ಲ ನಮಗೆ ಇವ್ರು ಏನು ಗ್ಯಾರಂಟಿ ಕೊಡ್ತಾರೆ ನಮ್ಗೆ ಪೊಲೀಸ್ ಹೊಡೆಯಲ್ಲ ಅಂತ ಸೊ ರಿಜಿಸ್ಟ್ರೇಷನ್ ಆನ್ಲೈನಲ್ಲಿ ಮಾಡಿಸಿದ್ರೆ ಆ್ಯಸ್ ಪರ್ ಆನ್ಲೈನ್ ಪ್ರಕಾರನೇ ಹೋಗ್ತಾ ಇರಬೇಕು ಇಲ್ಲಿ ಬಂದು ಹೇಳ್ತಾರೆ ಆನ್ಲೈನಲ್ಲಿ ನೀವು ರಿಜಿಸ್ಟರ್ ಮಾಡಿದ್ರು ನಮ್ಮ ಹತ್ರ ಇಲ್ಲ ಸೊ ನನ್ನ ಇನ್ನೊಂದು ಕ್ವಶನ್ ಏನಂದರೆ ಆನ್ಲೈನಲ್ಲಿ ಕೆಲಸ ಆಗ್ತಾ ಇಲ್ಲ ಅಂದರೆ ಆನ್ಲೈನಲ್ಲಿ ಆ್ಯಪ್ ಎದಕ್ಕೆ ಮಾಡಿದ್ದೀರಾ ಆ ಭರೋಸೆಲೆ ನಾವು ಬರ್ತೀವಿ ಇಲ್ಲೇ ನಮ್ಮದು ಅಪಾಯಿಂಟ್ಮೆಂಟ್ ಸ್ಲಾಟ್ ಬುಕ್ ಆಗಿದೆ ಅಂತ ಇಲ್ಲಿ ಬಂದ್ಕೊಳ್ಳಿ ಇವ್ರು ಹೇಳೋ ಸ್ಟೋರಿನೇ ಬೇರೆ ಮಾರ್ನಿಂಗ್ 8 ಗಂಟೆಗೆ ಬಂದಿದ್ದೇವೆ 8 ಗಂಟೆಗೆ ಬಂದಾಗೆ ಹೊರಗೆ ನೋಟಿಸ್ ಹಾಕ್ಬಿಟ್ರೆ ಇವತ್ತು 18 ವರ್ಷದ ಕೆಳಗವ್ರು ಸಿಗಲ್ಲ ಅಂತ ಯಾರೂ ವೇಟೇ ಮಾಡಲ್ಲ ಸೊ ಪ್ರಾಪರ್ ಗೈಡೆನ್ಸ್ ಇಲ್ಲ ಯಾರು ಇಲ್ಲೇ ಒಬ್ಬರಿಗೆ ಕೇಳಿದ್ರೆ ಇನ್ನೊಬ್ಬರು ಏನಾರು ಹೇಳ್ತಾರೆ ಇನ್ನೊಬ್ಬರು ಕೇಳಿದರೆ ಬೇರೆ ಇನ್ಫಾರ್ಮೇಶನ್ ಕೊಡ್ತಾರೆ ಸೊ ಅವ್ರು ಇನ್ನೂ ಸರಿಯಾಗಿ ಆಗ್ತಾ ಇಲ್ಲ ಏನು ಸರಿಯಾಗ್ತಾ ಇಲ್ಲ
ಇವರು ಟೋಕನ್ ತೆಗೆದುಕೊಂಡಿರುವಂತವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆನ್ಲೈನ್ ನಲ್ಲಿ ರಿಜಿಸ್ಟ್ರೇಷನ್ ಯಾರು ಮಾಡ್ಕೊಂಡಿದ್ದಾರೆ ಅವರಿಗೆ ಲಸಿಕೆ ಲಭ್ಯ ಇರುತ್ತೆ ಅಂತ ಹೇಳಿ ಆನ್ಲೈನ್ ನಲ್ಲಿ ತೋರಿಸ್ತಾ ಇದೆ. ಆದ್ರೆ ಆನ್ಲೈನ್ ನಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ನಾವು ಇಲ್ಲಿ ಬಂದ್ರೆ ನಮಗೆ ಲಸಿಕೆ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಯುವಕರು ಯುವತಿಯರು ಎಲ್ಲರೂ ಸಹ ಈಗಾಗಲೇ ಆನ್ಲೈನ್ ನಲ್ಲಿ ರಿಜಿಸ್ಟ್ರೇಷನ್ ಅನ್ನು ಮಾಡಿಸ್ಕೊಂಡಿರುವಂತವರು ಅವರಿಗೆ ಲಸಿಕೆ ಸಿಗುತ್ತೆ ಅಂತ ಹೇಳಿ ಕಿಮ್ಸ್ಗೆ ಬಂದಿದ್ದಾರೆ. ಆದ್ರೆ ಅವರಿಗೆ ಲಸಿಕೆ ಈ ಕ್ಷಣದವರೆಗೂ ಸಿಕ್ಕಿಲ್ಲ. ಮೇಡಮ್, ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದೀರಾ, ಲಸಿಕೆ ಸಿಗ್ತಾ ಇದೆಯಾ ಹೇಗೆ? 45 ಅಬೌವ್ ಇದ್ದು ಫಸ್ಟ್ ಡೋಸ್ ಇದ್ದು ರಿಜಿಸ್ಟ್ರೇಷನ್ ಮಾಡಿಸಿದೀವಿ, ಬಟ್ ಈಗ ಡೋಸ್ ಇಲ್ಲ ಅಂತಿದ್ದಾರೆ, ರಿಜಿಸ್ಟ್ರೇಷನ್ ಗೆ ಅಲೌ ಮಾಡ್ತಿದೆ. 45 ರಿಜಿಸ್ಟ್ರೇಷನ್ ನಿನ್ನೆಯಿಂದ ಚೆಕ್ ಮಾಡ್ತಿದೀವಿ. ಫಸ್ಟ್ ಏನು ತೋರಿಸಲಿಲ್ಲ ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ. ಆಮೇಲೆ ನೋಡಿದ್ರೆ ಕಂಪ್ಲೀಟ್ 2 ವೀಕ್ಸ್ ಫುಲ್ ಇದೆ ರಿಜಿಸ್ಟ್ರೇಷನ್. ಸೊ ಏನು ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ ಆಪ್ಷನ್ ಸಿಗ್ತಿಲ್ಲ. ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಏನ್ ಹೇಳ್ಬೇಕು, ದೇ ಆರ್ ಟ್ರೈಯಿಂಗ್ ದಿ ಲೆವೆಲ್ ಬೆಸ್ಟ್, ವಿ ಹ್ಯಾವ್ ಟು ಕೋಆಪರೇಟ್ ಅಷ್ಟೇ. ಥ್ಯಾಂಕ್ ಯು. ಆನ್ಲೈನ್ ಅಲ್ಲಿ ರಿಜಿಸ್ಟ್ರೇಷನ್ ಬುಕಿಂಗ್ ಸಹ ಆಗ್ತಾ ಇಲ್ಲ, ಈಗಾಗಲೇ 2 ವಾರದ ಬುಕಿಂಗ್ ಸಹ ಸಂಪೂರ್ಣವಾಗಿದೆ ಅಂತ ಹೇಳಿ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಸರ್ಕಾರ ಲಸಿಕೆಯನ್ನ ಪ್ರಾಪರ್ ಆಗಿ ವಿತರಣೆಯನ್ನ ಮಾಡಲಿ, ಲಸಿಕೆಗೂ ಸಹ ಜನರು ಪರದಾಡುವಂತ ಪರಿಸ್ಥಿತಿ ಬರಬಾರದು. ಜಿಲ್ಲಾಡಳಿತವೂ ಸಹ ಲಸಿಕೆಯನ್ನು ಎಷ್ಟರ ಮಟ್ಟಿಗೆ ಕೊಡಲಿಕ್ಕೆ ಸಾಧ್ಯವೋ ಅಷ್ಟೊಂದು ಲಸಿಕೆಯನ್ನು ವಿತರಣೆ ಮಾಡಬೇಕು ಅಂತ ಹೇಳಿ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆ 18 ವರ್ಷ ಮೇಲ್ಪಟ್ಟವರಿಗೆ ಇವತ್ತಿನಿಂದ ಏನು ಲಸಿಕೆಯನ್ನು ಕೊಡ್ತೀವಿ ಅಂತ ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಯುವಕರು ಇಲ್ಲಿ ಬಂದು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನೊಂದು ಕಡೆ 2ನೇ ಡೋಸ್ ಏನು ಪಡಿತಾ ಇದ್ದಾರೆ ಅವ್ರಿಗೂ ಸಹ ಲಸಿಕೆ ಸಿಗ್ತಾ ಇಲ್ಲ. ಹೀಗಾಗಿನೇ ಹುಬ್ಬಳ್ಳಿ ಕಿಮ್ಸ್ ನಲ್ಲಿ ಇದೀಗ ಲಸಿಕೆ ಅಭಾವ ಕಂಡು ಬರ್ತಾ ಇದೆ. ಕ್ಯಾಮರಾಮನ್ ನಾರಾಯಣ ಜೊತೆ ವೀರೇಶ್ ದಾನಿ, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.